ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ತೆ. ನಾವು ಈ ಹಿಂದಿನ ತರಗತಿಯಲ್ಲಿ ಕೆಎಸ್ ನಿಸಾರ್ ಅಹಮ್ಮದ್ ರವರ ಶಿಲುಬೆ ಏರಿದ್ದಾನೆ ಅಂತ ಹೇಳುವಂತಹ ಕವನವನ್ನು ಎರಡು ಮೂರು ಭಾಗಗಳಲ್ಲಾಗಿ ನೋಡಿದ್ದೇವೆ. ಇನ್ನು ನಾವು ಮುಂದಕ್ಕೆ ನೋಡಲಿಕ್ಕೆ ಇರುವಂಥದ್ದು ಭಾಷಾಭ್ಯಾಸದ ಕಡೆಗೆ ಹೋಗಬೇಕಾಗಿದೆ. ಅದರಲ್ಲಿ ನಾನು ಈ ಹಿಂದಿನ ಭಾಗದಲ್ಲಿ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ ನಿಮಗೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಿಕೊಳ್ಬೇಕಾದದ್ದು ಆಯ್ಕೆ ಯಾವ ರೀತಿಯಲ್ಲಿ ಇರಬೇಕು ಅಥವಾ ಕವಿ ಪರಿಚಯ, ಲೇಖಕರ ಪರಿಚಯ ಅದು ಇರಬೇಕು ಅಂತ ಹೇಳಿದ್ದೆ. ನಂತರ ಮುಂದಿನ ಸ್ಟೆಪ್ಪಿನಲ್ಲಿ ಯಾವ ರೀತಿಯಲ್ಲಿ ಆ ಸಂದರ್ಭ ಸ್ವಾರಸ್ಯಗಳು ಇರಬೇಕು, ಹಾಗಾಗಿ ಮೂರು ವಿಭಾಗಗಳಲ್ಲಾಗಿ ನೀವು ಯಾವ ರೀತಿಯಲ್ಲಿ ಬರಿಬೇಕು ಅಂತ ಹೇಳುವಂಥ ವಿಚಾರವನ್ನು ಹೇಳಿದ್ದೆ. ಮತ್ತೆ ಒಂದು ಅಂಕದ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು, ಅದು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂತಹ ವಿಚಾರ. ಅದರಲ್ಲಿ ಎಂಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಎಂಟು ಪ್ರಶ್ನೆಗಳಿಗೂ ಕೂಡ ನೀವು ಆ ಪದ್ಯವನ್ನು ಓದಿಕೊಂಡು ಉತ್ತರವನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ನಿಮ್ಮಲ್ಲಿ ನೋಟ್ಸ್ ಬುಕ್ಗಳಿದ್ದರೆ ಆ ನೋಟ್ಸ್ ಬುಕ್ಗಳಲ್ಲಿ ಬರೆಯುವಂತಹ ಪ್ರಯತ್ನವನ್ನು ಮಾಡಿ. ಯಾಕೆಂತೇಳಿದರೆ ಕನ್ನಡವನ್ನು ಬರೆಯುವಾಗ ನಿಮಗೆ ಒತ್ತಕ್ಷರಗಳು ಬಿಟ್ಟು ಹೋಗುವಂಥದ್ದಾಗಿರ್ಬೋದು, ಎಲ್ರಿಗೂ ಅಂತ ಹೇಳೋದಿಲ್ಲ ನಾನು. ಕೆಲವು ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಕೆಲವು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಆ ಬರೆದು ಅಭ್ಯಾಸ ಮಾಡುವುದನ್ನು ಕಲಿಯಿರಿ ನೀವು. ಹಾಗಾಗಿ ನೋಟ್ಸ್ ಬರೆದ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ. ಆ ಬರೆದ ನಂತರ ಅದರಲ್ಲಿ ಇರುವಂಥ ತಪ್ಪುಗಳನ್ನು ಗುರುತಿಸಿಕೊಳ್ಳುವಂಥದ್ದು, ಮತ್ತೆ ಅದನ್ನು ಏನಾದರೂ ಆ ಗುರುತಿಸಿಕೊಂಡ ನಂತರ ಆ ತಪ್ಪುಗಳು ಮತ್ತೆ ಆಗದ ಹಾಗೆ ಪರೀಕ್ಷೆಯ ಸಿದ್ಧತೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ನೀವು, ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಅದರಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂಥದ್ದು ನಿಮಗೆ ಗೊತ್ತಿದೆ. ಅದು ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ಕೂಡ ಐದಾರು ವಾಕ್ಯಗಳಲ್ಲಿ ಉತ್ತರಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ನೀವು ನಾಲ್ಕು ಅಂಕದ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ಅಥವಾ ಪರೀಕ್ಷೆಗೆ ಬಂದರೆ ನೀವು ಸಾಧಾರಣ ಒಂದು ಅರ್ಧ ಪುಟದಷ್ಟಾದರೂ ಬರಿಬೇಕು ಮಕ್ಕಳೇ. ಐದಾರು ವಾಕ್ಯ ಅಂತ ಹೇಳುವಾಗ ಆ ಚಿಕ್ಕ ಚಿಕ್ಕ ವಾಕ್ಯಗಳಿರುವಂಥದ್ದಲ್ಲ. ಅದರಲ್ಲಿ ಶಿಲುಬೆಗೇರಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ, ವಿವರಿಸಿರಿ, ವಿವರಣೆಯನ್ನು ಕೊಡಬೇಕು ನೀವಲ್ಲಿ. ಅರ್ಥ ಆಯ್ತಾ? ನಿಮ್ಮ ವಾಕ್ಯಗಳನ್ನು ಅಥವಾ ನೀವು ಅರ್ಥೈಸಿಕೊಂಡಂತಹ ರೀತಿಯನ್ನು ಕೂಡ ಬರಿಬೋದು. ನಾನು ಹೇಳಿದಂಥ ವಿಚಾರ ಮಾತ್ರ ಅಲ್ಲ, ನಿಮಗೆ ಅದರಲ್ಲಿ ಏನಾದರೂ ಹೊಸ ವಿಚಾರ ಹುಳಿತಿದ್ರೆ ಅದನ್ನು ಕೂಡ ಬರಿಬೋದು. ಸರಿಯಾ? ಹಾಗಿದ್ರೆ ಅದನ್ನು ಬರೆದಿಟ್ಟುಕೊಳ್ಳಿ ನೋಟ್ಸಲ್ಲಿ. ಮುಂದೆ ಭಾಷಾಭ್ಯಾಸದ ಕಡೆಗೆ ನಾವು ಹೋಗುವ. ಆಯ್ತಾ? ಒಂದನೇ ಪ್ರಶ್ನೆ, ಈ ಕವಿತೆಯಲ್ಲಿ ಬಂದಿರುವ ಅನ್ಯ ದೇಶ ಪದಗಳನ್ನು ಸಂಗ್ರಹಿಸಿರಿ ಅಂತ ಹೇಳಿ ಬರೆದಿದ್ದಾರೆ. ಅದನ್ನು ನಾವು ಆಮೇಲೆ ಸಂಗ್ರಹಿಸುವ. ಮೊದಲು, ಅದಕ್ಕಿಂತ ಮೊದಲು ಅನ್ಯ ದೇಶೀಯ ಪದಗಳು ಅಥವಾ ಅನ್ಯ ದೇಶ ಪದಗಳು ಅಂದರೆ ಏನು ಅಂತ ಹೇಳಿಕೊಂಡು ನಾವು ನೋಡಿಕೊಳ್ಬೇಕಾಗಿದೆ. ಮುಖ್ಯವಾಗಿ ಅದರಲ್ಲಿ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ, ರೈಫಲ್ಲು, ಟ್ಯಾಂಕು ಇತ್ಯಾದಿ ಅಂತ ಹೇಳಿದ್ದಾರೆ. ಹಾಗಾಗಿ ಶಿಲುಬೆ ಏರಿದ್ದಾನೆ ಕವನದಲ್ಲಿ ಮಾತ್ರ ಅಲ್ಲ, ಇಡೀ ಪಠ್ಯಪುಸ್ತಕದಲ್ಲಿ ಬೇರೆ ಬೇರೆ ಪದ್ಯಗಳಾಗಿರ್ಬೋದು, ಗದ್ಯಗಳಾಗಿರ್ಬೋದು, ಲೇಖನ ಆಗಿರ್ಬೋದು, ಅದೇ ರೀತಿಯಲ್ಲಿ ಕಾದಂಬರಿಯೂ ಕೂಡ ಆಗಿರ್ಬೋದು, ಅದರಲ್ಲಿಯೂ ಕೂಡ ಈ ರೀತಿಯ ಆ ಒಂದು ಏನು ಅನ್ಯ ದೇಶೀಯ ಪದಗಳನ್ನು ನಾವು ಗಮನಿಸಿಕೊಳ್ಬಹುದು. ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಿಕೊಳ್ಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ, ಅನ್ಯ ದೇಶೀಯ ಪದಗಳು ಅಂದರೆ ಏನು, ಒಂದು ಮಾರ್ಕಿನ ಆ ಪ್ರಶ್ನೆ ಬರ್ತದೆ ನಿಮಗೆ. ಹಾಗಾಗಿ ನೀವು ನಿಮ್ಮ ಹೈಸ್ಕೂಲ್ ಲೆವೆಲ್ನಲ್ಲಿ 8, 9, 10 ಕ್ಲಾಸಿನಲ್ಲಿ ನೀವು ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳ್ಕೊಂಡಿದ್ದೀರೋ ಇಲ್ಲೂ ಗೊತ್ತಿಲ್ಲ. ಆದರೆ ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆ ಆ ಅನ್ಯ ದೇಶೀಯ ಪದಗಳ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗಾಗಿ ಗಮನಿಸಿಕೊಳ್ಳಿ ಮಕ್ಕಳೇ, ನಾನು ಇಲ್ಲಿ ಬರೆದಿದ್ದೇನೆ ಭಾಷಾಭ್ಯಾಸ 1ರಲ್ಲಿ ಯಾವ ರೀತಿಯಲ್ಲಿ ಅನ್ಯ ದೇಶೀಯ ಪದಗಳು ಇದೆ ಅಂತ ಹೇಳುವಂಥ ವಿಚಾರ. ಅದರಲ್ಲಿ ಅನ್ಯ ದೇಶೀಯ ಪದಗಳನ್ನು ಗುರುತಿಸಿಕೊಂಡ್ರೆ ಪೌಜು, ಫಕೀರ, ಡಕ್ತ, ಪಡಪೋಷಿ ಇತ್ಯಾದಿ ಪದಗಳನ್ನು ನಾವು ಗುರುತಿಸಿಕೊಳ್ಬಹುದು. ಈಗ ಆ ಅನ್ಯ ದೇಶೀಯ ಪದಗಳು ಅಂದರೆ ಏನು, ಅಥವಾ ಆ ಅನ್ಯ ದೇಶೀಯ ಪದಗಳು ಯಾಕೆ ಬೇಕಾಗಿ ನಮ್ಮ ಭಾಷೆಯಲ್ಲಿ ಬಳಕೆ ಆಗ್ತಾ ಇದೆ ಅಂತ ಹೇಳುವಂಥ ವಿಚಾರದ ಬಗ್ಗೆ ನಿಮಗೆ ಒಂದು ರೀತಿಯ ಕುತೂಹಲ ಇರ್ಬೋದು ಮಕ್ಕಳೇ. ಹಾಗಾಗಿ ಅದನ್ನು ಗಮನಿಸಿಕೊಳ್ಳಿ. ಇವಾಗ ನಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತವನ್ನು ಬ್ರಿಟಿಷರ ಆಳ್ವಿಕೆ ಮಾಡ್ತಾ ಇದ್ರು, ಅಥವಾ ಬೇರೆ ಬೇರೆ ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಗ್ರೀಕರಾಗಿರ್ಬೋದು, ಹೀಗೆ ಭಾರತದ ಆ ರಾಷ್ಟ್ರದ ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಕ್ಕೆ ಬೇಕಾಗಿ ಅಥವಾ ನಮ್ಮ ದೇಶವನ್ನು ನೋಡಲಿಕ್ಕೆ ಬೇಕಾಗಿ ಬೇರೆ ಬೇರೆ ಕಾರಣಗಳನ್ನು ಇಟ್ಟುಕೊಂಡು ಅಲ್ಲಿಂದ ಇಲ್ಲಿಗೆ ಬೇಕಾದಷ್ಟು ಜನರು ಬಂದು ತಿಂದು ಕೊಂಡು ಹೋಗಿದ್ದಾರೆ ಅಲ್ವಾ. ಆ ವಿಚಾರಗಳನ್ನು ನಾವು ಗಮನಿಸಿಕೊಂಡಿರ್ಬೋದು. ಹಾಗೆ ಅವರು ಬಂದದ್ದು ಮಾತ್ರ ಅಲ್ಲ, ವ್ಯಾಪಾರ ಮಾಡಿದ್ದು ಮಾತ್ರ ಅಲ್ಲ, ಬದಲಿಗೆ ನಮ್ಮಲ್ಲಿ ಇರುವಂತಹ ಬೆಲೆ ಬಾಳುವ ವಸ್ತುಗಳನ್ನು ಅವರು ಕೊಂಡುಕೊಂಡು ಹೋದರು.
ಅದೇ ರೀತಿಯಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ಬೇಡದ ವಸ್ತುಗಳನ್ನು ಕೂಡ ಇಲ್ಲಿ ಬಿಟ್ಟು ಹೋದರು. ಅದೇ ರೀತಿಯಲ್ಲಿ ಭಾಷೆಯ ಬಗ್ಗೆ ನಿಮಗೆ ಬೇಕಾದಷ್ಟು ವಿಚಾರಗಳು ಗೊತ್ತಿದೆ. ನಿಮ್ಮ ಪಲ್ಲವ ಪುಸ್ತಕವನ್ನು ಒಮ್ಮೆ ತೆಕ್ಕೊಳ್ಳಿ, ಅದರಲ್ಲಿ ಪುಟ ಸಂಖ್ಯೆ 17 ಗಮನಿಸಿ ಮಕ್ಕಳೇ. ನೀವು ಅಲ್ಲಿ 4 ಭಾಗದಲ್ಲಿ ದೇಶ ಅನ್ಯ ದೇಶಗಳ ವಿಚಾರ ಮತ್ತು ತತ್ಸಮ ತದ್ಭವಗಳು ಅಂತ ಹೇಳಿದ್ದಾರೆ. ಇಲ್ಲಿ ಈಗ ನಾವು ಮುಖ್ಯವಾಗಿ ಗಮನಿಸಿಕೊಳ್ಬೇಕಾದ ದೇಶ ಮತ್ತು ಅನ್ಯ ದೇಶೀಯ ವಿಚಾರಗಳ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ಹಾಗಾಗಿ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ನದಿಯು ಹುಟ್ಟುವಾಗ ನಿಮ್ಮ ಪಲ್ಲವ ಪುಸ್ತಕವನ್ನು ಒಮ್ಮೆ ನೋಡಿಕೊಳ್ಳಿ. ನೋಡಿಕೊಳ್ಳದಿದ್ರೆ ನಿಮಗೆ ಅರ್ಥ ಆಗುವುದಿಲ್ಲ. ಪಲ್ಲವ ಪುಸ್ತಕ ಅಥವಾ ಇದನ್ನು ತೆಕ್ಕೊಳ್ಳಿಲ್ಲ ಅಂತ ಹೇಳುವವರು ಒಂದು ಪುಸ್ತಕವನ್ನು ತೆಕ್ಕೊಳ್ಳಿ. ಹಳೆಯ ಪುಸ್ತಕದಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಸ್ವಂತ ಪುಸ್ತಕವೊಂದು ತೆಕ್ಕೊಳ್ಳಿ. ಅದರ ಪುಟ ಈ ರೀತಿಯಲ್ಲಿ ಇದೆ. ಆಯಿತಾ, ನೋಡಿಕೊಳ್ಳಿ. ನದಿಯು ಹುಟ್ಟುವಾಗ ಚಿಕ್ಕ ಹಳ್ಳವಾಗಿದ್ದು ಹರಿಯುವ ಇತರ ಅನೇಕ ಹಳ್ಳಗಳಿಂದ ಕೂಡಿ ದೊಡ್ಡ ಪ್ರವಾಹ ಆಗುತ್ತದೆ. ನಮಗೆ ಗೊತ್ತಿದೆ, ಮಳೆ ಬರಬೇಕಿದ್ರೆ ಮಳೆ ಬರುವುದಕ್ಕಿಂತ ಮೊದಲು ಯಾವ ರೀತಿಯಲ್ಲಿ ಚಿಕ್ಕ ಹಳ್ಳವಾಗಿದ್ದಂತಹ ಆ ಒಂದು ಕೆರೆಯೋ ನದಿ ಹಳ್ಳವೋ ಅಥವಾ ಏನೋ ಚಿಕ್ಕ ಆ ಒಂದು ಗುಂಡಿಯೋ ಆಗಿದ್ದಂತಹ ಆ ಒಂದು ಪ್ರದೇಶ ಮತ್ತೆ ಮಳೆ ಬಂದಾಗ ಬೇರೆ ಬೇರೆ ಕಡೆಗಳಿಂದ ಆ ನೀರುಗಳನ್ನು ಅಥವಾ ಆ ಸೆಳೆವುಗಳನ್ನು ಹಳ್ಳಗಳನ್ನು ಕೂಡಿಕೊಂಡು ದೊಡ್ಡ ಪ್ರವಾಹವಾಗಿ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತದೋ ಅದೇ ರೀತಿಯಲ್ಲಿ ಭಾಷೆ ಅಂತ ಹೇಳುವಂಥದ್ದು ನಿಂತ ನೀರು ಅಲ್ಲ. ನಿಂತ ನೀರು ಅಂತ ಹೇಳಿದ್ರೆ ಅದೇ ಅಷ್ಟೇ ಜಾಗದಲ್ಲಿ ಇರುವಂಥದ್ದು. ಅಲ್ಲಿ ಹರಿಯುವಿಕೆ ಅಥವಾ ಆ ನದಿಯ ಪ್ರವಾಹ ಇದ್ರೆ ಮಾತ್ರ ಅದರಲ್ಲಿ ಪ್ರತಿನಿತ್ಯ ಬದಲಾವಣೆಗಳು ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಭಾಷೆಯ ಬಗ್ಗೆ ನಮಗೆ ಗೊತ್ತಿದೆ ಮಕ್ಕಳೇ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಭಾಷೆ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಸಿಕ್ಕಿದಂತಹ ಒಂದು ವರ ಅಂತ ಹೇಳಿಕೊಂಡು ನಾವು ಭಾವಿಸಿಕೊಳ್ಬಹುದು. ನಮ್ಮ ಭಾರತೀಯ ಭಾಷೆಗಳ ಬಗ್ಗೆ ಗಮನಿಸಿಕೊಳ್ಬಹುದು, ಅಥವಾ ಇತರ ರಾಷ್ಟ್ರಗಳಲ್ಲಿ ಇರುವಂತಹ ಭಾಷೆಗಳ ಬಗ್ಗೆ ಗಮನಿಸಿಕೊಳ್ಬಹುದು, ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದ ಹಾಗೆ ಭಾಷೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗ್ತದೆ. ಈಗ ಉದಾಹರಣೆಗೆ ಇಡೀ ಭಾರತ ಅಂತ ಹೇಳುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಳ್ಳಿ. ಅಲ್ಲಿ ಉತ್ತರಕ್ಕೆ ಹೋದರೆ ಹಿಂದಿಯನ್ನು ಹೆಚ್ಚಾಗಿ ಮಾತನಾಡ್ತಾರೆ. ನಮ್ಮ ದಕ್ಷಿಣಕ್ಕೆ ಬಂದರೆ ಕರ್ನಾಟಕದ್ದು ಒಂದು ಭಾಷೆ, ತಮಿಳುನಾಡಿನದ್ದು ಇನ್ನೊಂದು ಭಾಷೆ, ಆಂಧ್ರದವರು ಮಾತನಾಡುವಂತಹ ಇನ್ನೊಂದು ಭಾಷೆ, ಅತ್ತ ಕಡೆಯಲ್ಲಿ ಕೇರಳಿಗರು ಮಾತನಾಡುವಂತಹ ಆ ಭಾಷೆ ಇನ್ನೊಂದು ಭಾಷೆ. ಹಾಗೆ ಒಂದೊಂದು ಕಡೆಯಲ್ಲೂ ಕೂಡ ಒಂದೊಂದು ಭಾಷೆಗಳು ಅದು ನೆಲೆ ನಿಂತುಕೊಂಡು ಇರುತ್ತದೆ. ಆದರೆ ಆ ಭಾಷೆಗಳಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಬದಲಾವಣೆಗಳು ಇರ್ತದೆ ಅಂತ ಹೇಳುವಂತಹ ಆ ವಿಚಾರವನ್ನು ನಾವು ಗಮನಿಸಿಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಮಕ್ಕಳೇ, ಈಗ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರುವಂತಹ ಕನ್ನಡವನ್ನು ಗಮನಿಸಿಕೊಳ್ಳಿ. ಉತ್ತರ ಕರ್ನಾಟಕದವರು ಮಾತನಾಡುವಂತಹ ಕನ್ನಡ, ಬೆಂಗಳೂರಿನವರು ಮಾತನಾಡುವಂತಹ ಇಂಗ್ಲಿಷ್ ಮಿಶ್ರಿತವಾದಂತಹ ಕನ್ನಡ, ಮೈಸೂರಿನವರು ಮಾತನಾಡುವಂತಹ ಕನ್ನಡ, ನಮ್ಮ ದಕ್ಷಿಣ ಕನ್ನಡದವರು ಮಾತನಾಡುವಂತಹ ತುಳು ಮಿಶ್ರಿತವಾದಂತಹ ಅಥವಾ ಬ್ಯಾರಿ ಭಾಷೆಗಳು, ಕೊಂಕಣಿ ಭಾಷೆಗಳು ಮಿಶ್ರಿತವಾದಂತಹ ಕನ್ನಡ, ಈ ರೀತಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದ ಹಾಗೆ ನಮ್ಮ ಭಾಷೆಯಲ್ಲಿ ಬದಲಾವಣೆಗಳು ಆಗ್ತಾ ಇರ್ತದೆ. ಉತ್ತರ ಕರ್ನಾಟಕದವರು ಮಾತನಾಡುವ ಕನ್ನಡಕ್ಕೂ ಈತ ಕಡೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದವರು ಮಾತನಾಡುವ ಕನ್ನಡಕ್ಕೂ ತುಂಬ ವ್ಯತ್ಯಾಸ ಇಲ್ವಾ? ಖಂಡಿತವಾಗಿಯೂ ಕೂಡ ಇದೆ. ಹಾಗಾಗಿ ಅದನ್ನು ಹೇಳ್ತಾ ಇರುವಂಥದ್ದು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದ ಹಾಗೆ ನಮ್ಮ ವೇಷಭೂಷಣಗಳು, ಅದೇ ರೀತಿಯಲ್ಲಿ ನಾವು ತಿನ್ನುವಂಥ ಆಹಾರ ಪದ್ಧತಿಗಳು ಅಥವಾ ನಮ್ಮ ಸಂಸ್ಕೃತಿಗಳು, ಆಚಾರ ವಿಚಾರಗಳು ಬದಲಾದ ಹಾಗೆಯ ನಮ್ಮ ಭಾಷೆಯೂ ಕೂಡ ಬದಲಾವಣೆ ಆಗ್ತದೆ. ಹಾಗಾಗಿ ಇಲ್ಲಿ ಜೀವಂತ ಭಾಷೆಯೊಂದು ನಿಂತ ನೀರಾಗದೆ ಹರಿಯುವ ನದಿಯಂತೆಯೇ ಅನ್ಯ ಭಾಷೆಗಳ ಸಂಪರ್ಕವನ್ನು ಹೊಂದಿ ತನ್ನ ಪದ ಸಂಗ್ರಹವನ್ನು ವೃದ್ಧಿಸಿಕೊಳ್ಳುತ್ತದೆ. ನಮಗೆ ಈವಾಗಲೇ ಗೊತ್ತಿದೆ, ಒಂದು 5 ನಿಮ್ಮ ಅಚ್ಚ ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳಿದರೆ ಆ ಇಂಗ್ಲೀಷಿನ ಪದಗಳು ಯಾವ ರೀತಿಯಲ್ಲಿ ಬಳಕೆಯಾಗ್ತದೆ. ಬಸ್ಸು, ಬಸ್ ಸ್ಟ್ಯಾಂಡ್, ಕಾರು, ರೈಲು, ರಸ್ತೆ. ರಸ್ತೆ ಅಂತ ಹೇಳುವಂಥದ್ದು ನಮ್ಮ ಪದ ಅಲ್ಲ ಮಕ್ಕಳಾಯ್ತಾ. ರೈತ ಅಂತ ಹೇಳುವಂಥದ್ದು ಕೂಡ ನಮ್ಮ ಪದ ಅಲ್ಲ. ಹಾಗಾಗಿ ನಾವು ನಮ್ಮ ದಿನನಿತ್ಯದಲ್ಲಿ ಯಾವ ರೀತಿಯಲ್ಲಿ ಕನ್ನಡವನ್ನು ಅಥವಾ ನಮ್ಮ ದೇಶೀಯ ಆ ಶಬ್ದಗಳನ್ನು, ಪದಗಳನ್ನು ಬಿಟ್ಟು ಬೇರೆ ಭಾಷೆಯ ಸಂಪರ್ಕದಿಂದಾಗಿ ಆ ಭಾಷೆಯ ಪದಗಳನ್ನು ನಮ್ಮದೇ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಒಪ್ಪಿಕೊಂಡು ಅದನ್ನು ಇವತ್ತಿಗೂ ಕೂಡ ಬಳಸಿಕೊಂಡು ಬರ್ತಾ ಇದ್ದೇವೆ. ಚಾಕ್, ಅದೇ ರೀತಿಯಲ್ಲಿ ಪೆನ್ನು, ಪುಸ್ತಕ, ಇದು ಎಲ್ಲವೂ ಕೂಡ ನಮ್ಮ ಭಾಷೆಯ ಪದಗಳು ಅಲ್ಲ. ಬದಲಿಗೆ ನಮಗೆ ಗೊತ್ತಿದೆ, ನಮ್ಮ ಆ ಒಂದು ಪ್ರಾಚೀನ ಕಾಲಘಟ್ಟದಲ್ಲಿ ಯಾವ ರೀತಿಯಲ್ಲಿ ಸಂಸ್ಕೃತ ಭಾಷೆಯನ್ನು ನಾವು ಬಳಸಿಕೊಳ್ತಾ ಇದ್ದದ್ದು, ಅಥವಾ ಸಂಸ್ಕೃತ ಭಾಷೆ ಅಂತ ಹೇಳುವಂಥದ್ದು ಶ್ರೇಷ್ಠ ಭಾಷೆ, ಅದೇ ರೀತಿಯಲ್ಲಿ ಅದು ದೇವ ಭಾಷೆ ಅಂತ ಹೇಳಿಕೊಂಡು ಕರೆಯಲ್ಪಡ್ತಾ ಇತ್ತು ಅಂತ ಹೇಳುವಂಥ ವಿಚಾರ ನಮಗೆ ಗೊತ್ತಿದೆ.
ಹಾಗಾಗಿ ಒಂದು ವಿಚಾರವನ್ನು ನಾವು ಅರ್ಥೈಸಿಕೊಳ್ಬೇಕು ಮಕ್ಕಳೇ. ಅದು ಏನು ಅಂತ ಹೇಳಿದರೆ, ಆ ಹಿಂದಿನ ಕಾಲದಲ್ಲಿ, ಆ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತದ ಆ ಶಬ್ದಗಳನ್ನು ಬಳಸಿಕೊಂಡು ನಾವು ಇವತ್ತಿಗೂ, ಅಥವಾ ಆ ಸಂಸ್ಕೃತದ ಕೆಲವು ಶಬ್ದಗಳನ್ನು ನಾವು ಇವತ್ತಿಗೂ ಕೂಡ ಬಳಸಿಕೊಳ್ತಾ ಇದ್ದೇವೆ. ಮತ್ತೊಂದು ವಿಚಾರ ಅಂತ ಹೇಳಿದರೆ, ನಮ್ಮಲ್ಲಿ ಯಾವ ವಸ್ತುಗಳು ಅದು ನಮ್ಮಲ್ಲೇ ಉತ್ಪಾದನೆಯಾಗಿ ನಾವೇ ಬಳಸಿಕೊಳ್ತಾ ಇದ್ದೇವೆಯೋ ಅದಕ್ಕೆ ದೇಶೀಯ ಶಬ್ದಗಳನ್ನು ನಾವು ಇಟ್ಟುಕೊಳ್ತೇವೆ. ಹೌದಾ ಅಲ್ವಾ? ಹಾಗಾಗಿ ಈಗ ಕಣ್ಣು, ಕಿವಿ, ಮೂಗು, ನಾಲಗೆ, ಅಂಗಾಂಗಗಳಿಗೆ ನಮ್ಮ ಆ ಒಂದು ದೇಶೀಯ ಶಬ್ದಗಳನ್ನು ಬಳಸಿಕೊಳ್ತೇವೆ. ಆದರೆ ಕೆಲವು ವಸ್ತುಗಳಾಗಿರ್ಬೋದು, ಕೆಲವು ವಿಚಾರಗಳಾಗಿರ್ಬೋದು, ಅದು ಬೇರೆ ಪ್ರದೇಶದಿಂದ ಬಂದಿರುವಂಥದ್ದಾಗಿರ್ಬೋದು, ಬೇರೆ ಭಾಷೆಯಿಂದ ಬಂದಿರುವಂಥದ್ದಾಗಿರ್ಬೋದು, ಅಥವಾ ಅದರ ಆ ಒಂದು ಸಂಸ್ಕೃತಿಯಿಂದ ಬಂದಿರುವಂಥದ್ದಾಗಿರ್ಬೋದು, ಆಗ ನಮ್ಮಲ್ಲಿ ಇಲ್ಲದೇ ಇರುವಂತಹ ವಿಚಾರಗಳಿಗೆ, ಶಬ್ದಗಳಿಗೆ, ಪದಗಳಿಗೆ ನಾವು ನಮ್ಮದೇ ಆ ಪದವನ್ನು ಕೊಡುವುದಕ್ಕೆ ಅಥವಾ ಭಾಷೆಯ ಪದಗಳನ್ನು ಕೊಡುವುದಕ್ಕೆ ಹೋಗುವುದಿಲ್ಲ. ಆದರೆ ನಮ್ಮಲ್ಲಿ ಒಂದು ವಿಶಿಷ್ಟತೆ ಇದೆ ಮಕ್ಕಳೇ. ಅದು ಏನು ಅಂತ ಹೇಳಿದರೆ, ನಮಗೆ ಕೆಲವೊಂದು ಶಬ್ದಗಳನ್ನು, ಆ ಕಷ್ಟದ ಶಬ್ದಗಳನ್ನು ಉಚ್ಚರಿಸಲಿಕ್ಕೆ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೇವೆ. ಅದನ್ನೇ ತತ್ಸಮ ತದ್ಭವ ಅಂತ ಹೇಳುವಂಥದ್ದು. ಅದರ ಬಗ್ಗೆ ನಾನು ಆಮೇಲೆ ವಿವರಣೆಯನ್ನು ಕೊಡ್ತೇನೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಿಕೊಳ್ಬೇಕಾಗಿರುವಂಥದ್ದು, ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ನೀವು. ಜೀವಂತ ಭಾಷೆಯೊಂದು ನಿಂತ ನೀರಾಗದೆ ಹರಿಯುವ ನದಿಯಂತೆಯೇ ಅನ್ಯ ಭಾಷೆಗಳ ಸಂಪರ್ಕವನ್ನು ಹೊಂದಿ ತನ್ನ ಪದ ಸಂಗ್ರಹವನ್ನು ವೃದ್ಧಿಸಿಕೊಳ್ಳುತ್ತದೆ. ಬೇರೆ ಭಾಷೆಗಳ ಪ್ರಭಾವ ಆಗುವಂಥದ್ದು. ಪೋರ್ಚುಗೀಸರು ಬಂದರು ಅಂತ ಹೇಳಿದೆ, ಬ್ರಿಟಿಷರು ಬಂದರು ಅಂತ ಹೇಳಿದೆ, ಅವರೆಲ್ಲ ಬಂದಾಗ ನಮ್ಮಲ್ಲಿ ವ್ಯಾಪಾರ ವ್ಯವಹಾರಗಳು ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅವರು ತಂದಂತಹ ವಸ್ತುವಿಗೆ ಆ ಬೇರೆ ಯಾವುದೋ ಒಂದು ಪದವನ್ನೋ ಅಥವಾ ಅದಕ್ಕೆ ಇರುವಂತಹ ಶಬ್ದವನ್ನು ಬಳಸಿಕೊಳ್ಳಿಕ್ಕೆ ನಮ್ಮಿಂದ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಯಾವ ಹೆಸರನ್ನು ಬಳಸಿಕೊಳ್ತಾರೋ ಅದನ್ನೇ ನಾವು ಕೂಡ ಬಳಕೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಬದಲಾಯಿಸುವುದಕ್ಕೋ, ಅದಕ್ಕೆ ಪದಗಳನ್ನು, ಅರ್ಥಗಳನ್ನು, ಶಬ್ದಗಳನ್ನು ಹುಡುಕುವುದಕ್ಕೆ ನಾವು ಹೋಗಲಿಲ್ಲ. ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಸ್ವಲ್ಪ ತಿರುಚಿಯ ಮುರುಚಿಯ ನಾವು ಅದನ್ನು ಪ್ರಯೋಗ ಮಾಡಲಿಕ್ಕೆ ಅಥವಾ ಬಳಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ವಿ. ಅಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಗೊತ್ತಿದೆ, ಗಡಿ ಭಾಗಗಳಿಂದ ವ್ಯಾಪಾರ, ವ್ಯವಹಾರ, ಆಡಳಿತದ ಕಾರಣ, ಪ್ರವಾಸಾನುಭವ ಇತ್ಯಾದಿಗಳಿಂದ ಅನ್ಯ ದೇಶೀಯ ಪದಗಳು ಕನ್ನಡ ಭಾಷೆಯಲ್ಲಿ ಬೆರೆತಿವೆ. ನಮಗೆ ಗೊತ್ತಿದೆ, ನಮ್ಮ ಇಡೀ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಇಂಗ್ಲೀಷಿನ ಪ್ರಭಾವ ಯಾವ ರೀತಿಯಲ್ಲಿ ಇದೆ. ಇಂಗ್ಲೀಷ್ ಬಿಟ್ಟರೆ ಜೀವನವೇ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇಡೀ ಒಂದು ವಾಕ್ಯವನ್ನು ಹೇಳಬೇಕಿದ್ರೆ, ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಬೆಕ್ಕು ಹೋಗ್ತಾ ಇದೆ ಅಂತ ಹೇಳುವುದಿಲ್ಲ, ಅಯ್ಯೋ ಡಾಗ್, ಕ್ಯಾಟ್ ಈ ರೀತಿಯಲ್ಲಿ, ಕೌ ಈ ರೀತಿಯಲ್ಲಿ. ಆ ನಮ್ಮ ಭಾಷೆಯ ಅಥವಾ ನಮ್ಮ ದೇಶೀಯ ಭಾಷೆಗಳೇನಿದೆಯೋ, ನಮ್ಮ ಗ್ರಾಮೀಣ ಶೈಲಿಯ ಆ ಶಬ್ದಗಳು ಏನಿದೆಯೋ ಅದನ್ನು ಬಳಸಿದರೆ ಮರ್ಯಾದೆ ಹೋಗ್ತದೆ ಅಂತ ಹೇಳುವಂತಹ ಆ ಒಂದು ವಿಚಾರವಾಗಿಯೂ ಏನು, ಒಟ್ಟಿನಲ್ಲಿ ಆ ಒಂದು ಅಥವಾ ನಮ್ಮ ಆ ಒಂದು ಸ್ಟ್ಯಾಂಡರ್ಡ್ ಅಥವಾ ನಾವಿರುವಂಥ ಇತಿಮಿತಿಗಳು ಅದು ಮೇಲ್ಮಟ್ಟದಲ್ಲಿ ಇರಬೇಕು ಅಂತ ಹೇಳುವಂತಹ ಆ ಒಂದು ಕೆಟ್ಟ ಆಲೋಚನೆಯು ಏನೋ, ಆ ಬೇರೆ ಶಬ್ದಗಳನ್ನು ಅಥವಾ ಬೇರೆ ಭಾಷೆಯ ಶಬ್ದಗಳನ್ನು ಬಳಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಭಾಷೆಯ ಆ ಶಬ್ದಗಳನ್ನು ಹೆಚ್ಚಿಸಿಕೊಳ್ಳುವಂತಹ, ವೃದ್ಧಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಇಲ್ಲಿ ಮತ್ತೆ ಹೇಳಿದರಲ್ಲಿ, ಯಾವ ಕಾರಣಕ್ಕಾಗಿ ನಮ್ಮಲ್ಲಿ ಬೇರೆ ಭಾಷೆಗಳಿಂದ ಶಬ್ದಗಳು ಬರ್ತಾ ಇದೆ ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಆ ಬೇರೆ ಭಾಷೆಗಳ ಪ್ರಭಾವ ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆಂತೇಳಿದರೆ, ಗಡಿ ಭಾಗಗಳಿಂದ, ಈಗ ನಮ್ಮ ಕರ್ನಾಟಕ ಅಂತ ಹೇಳುವಂಥದ್ದು ಅತ್ತ ಕಡೆಯಿಂದ ತಮಿಳುನಾಡಿನವರು ಬರ್ತಾರೆ, ಇತ್ತ ಕಡೆಯಿಂದ ಕೇರಳದವರು ಬರ್ತಾರೆ, ಮತ್ತೊಂದು ಕಡೆಯಿಂದ ಆಂಧ್ರದವರು ಬರ್ತಾರೆ. ಹೀಗೆ ಬೇರೆ ಬೇರೆ ಭಾಗಗಳಿಂದ ಯಾವುದೋ ವ್ಯಾಪಾರಕ್ಕಾಗಿ ಅಥವಾ ಯಾವುದೋ ವಿಚಾರಕ್ಕಾಗಿ ಬರುವಂತಹ ಜನರಲ್ಲಿ ನಾವು ಅವರಲ್ಲಿ ಮಾತನಾಡುವಂತಹ, ಅವರ ಭಾಷೆಯಲ್ಲಿ ಮಾತನಾಡುವಂತಹ, ವ್ಯವಹಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅವರು ನಮ್ಮ ಭಾಷೆಯನ್ನು ಕಲಿಯಲಿಕ್ಕೆ ಬರುವುದಿಲ್ಲ, ಬದಲಿಗೆ ನಾವು ಅವರಲ್ಲಿ ಮಲಯಾಳದಲ್ಲೋ, ಇಂಗ್ಲೀಷಿನಲ್ಲೋ, ಅಥವಾ ಹಿಂದಿಯಲ್ಲೋ, ಅಥವಾ ತೆಲುಗಿನಲ್ಲೋ, ತಮಿಳಿನಲ್ಲೋ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅವರು ಅವರ ಭಾಷೆಯಲ್ಲಿ ಇರುವಂತಹ ಆ ಶಬ್ದಗಳು ಏನಿದೆಯೋ ಅದನ್ನು ನಮಗೆ ಎರವಲಾಗಿ ಕೊಡ್ತಾರೆ, ಅದನ್ನೇ ನಾವು ಮತ್ತೆ ಮತ್ತೆ ಬಳಸಿಕೊಳ್ತೇವೆ ಮಕ್ಕಳೇ. ಹಾಗಾಗಿ ಇಲ್ಲಿ ಉದಾಹರಣೆಗೆ ನಮಗೆ ಕಾಸರಗೋಡು ಅಂತ ಹೇಳುವಂಥದ್ದು ಹತ್ತಿರದಲ್ಲಿ ಇರುವಂತಹ ಗಡಿ ರಾಜ್ಯ. ಆ ಕಾಸರಗೋಡಿನ ಆ ಕೆಲವು ಮಲಯಾಳ ಶಬ್ದಗಳನ್ನು ಕೂಡ ನಾವು ಬಳಸಿಕೊಳ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಕನ್ನಡ ಭಾಷೆಯ ಮೂಲ ಶಬ್ದಗಳು ಅಥವಾ ಅಚ್ಚಗನ್ನಡ ಶಬ್ದಗಳು ದೇಶೀಯ ಶಬ್ದಗಳು ಎನಿಸಿಕೊಂಡಿದೆ. ಇಲ್ಲಿ ನಾನು ದೇಶೀಯ ಪದ ಮತ್ತು ಅನ್ಯ ದೇಶೀಯ ಪದಗಳನ್ನು ಎರಡನ್ನು ಗುರುತಿಸಿಕೊಂಡಿದ್ದೇನೆ ಮಕ್ಕಳೇ. ದೇಶೀಯ ಪದ ಅಂದರೆ ಏನು ಅಂತೇಳಿದರೆ, ಒಂದು ಭಾಷೆಯ ಮೂಲ ಪದ.
ಒಂದು ಭಾಷೆಯಲ್ಲಿ ಇರುವಂತಹ ಮೂಲವಾದಂತಹ ಪದ. ಅದು ನಾವೇ ಕಂಡು ಹುಡುಕಿದಂತಹ, ನಾವೇ ಸೃಷ್ಟಿ ಮಾಡಿದಂತಹ ಯಾವುದೇ ಪದ. ಅದು ಯಾವುದೇ ಭಾಷೆಯಿಂದ ಎರವಲು ಬಂದಿರುವಂಥದ್ದು ಅಲ್ಲ, ಆ ಭಾಷೆಯ ದೇಶೀಯ ಪದ ಅಂತ ಹೇಳ್ತಾರೆ. ಅದು ಬೇರೆ ಯಾವುದೇ ಭಾಷೆಯಿಂದ ಬಂದಿರುವಂಥದ್ದು ಅಲ್ಲ, ಅದು ದೇಶೀಯ ಪದ. ಮತ್ತೆ ಅನ್ಯ ದೇಶೀಯ ಪದದ ಬಗ್ಗೆ ಹೇಳಿದ್ದೇನೆ. ಅನ್ಯ ದೇಶೀಯ ಪದ ಅಂತ ಹೇಳಿದರೆ ಅನ್ಯ ಭಾಷೆಗಳಿಂದ ಬಂದು ಕನ್ನಡಕ್ಕೆ ಸೇರಿರುವಂತಹ ಪದಗಳು. ಉದಾಹರಣೆಗೆ ಪರ್ಷಿಯನ್ ಭಾಷೆ ಆಗಿರ್ಬೋದು, ಲ್ಯಾಟಿನ್ ಭಾಷೆ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಗ್ರೀಕ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಉರ್ದು ಆಗಿರ್ಬೋದು, ಅರಬಿ ಆಗಿರ್ಬೋದು, ಮರಾಠಿಯ ಪ್ರಭಾವ ಆಗಿರ್ಬೋದು, ಮಲಯಾಳದ ಪ್ರಭಾವ ಆಗಿರ್ಬೋದು, ತಮಿಳಿನ ಪ್ರಭಾವ ಆಗಿರ್ಬೋದು. ಹೀಗೆ ಅನ್ಯ ಭಾಷೆಗಳು ಅಂತ ಹೇಳಿದರೆ ಬೇರೆ ಭಾಷೆಗಳಿಂದ ಬಂದು ಕನ್ನಡಕ್ಕೆ ಸೇರಿರುವಂತಹ ಪದಗಳೇ ಅದು ಅನ್ಯ ದೇಶೀಯ ಪದಗಳು. ಅರ್ಥ ಆಯ್ತಾ? ಈಗ ದೇಶೀಯ ಪದ ಅಂತ ಹೇಳಿದರೆ ನಮ್ಮದೇ ಭಾಷೆಯಲ್ಲಿರುವಂತಹ, ಬೇರೆ ಯಾವುದೇ ಭಾಷೆಯಿಂದ ಎರವಲು ಪಡೆಯದೇ ಇರುವಂತಹ ಆ ಪದ ದೇಶೀಯ ಪದ. ಈಗ ಕನ್ನಡದಲ್ಲೇ ಇರುವಂತಹ ಪದ, ಆ ಕನ್ನಡದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಭಾಷೆಯಲ್ಲಿ ಅದು ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ದೇಶೀಯ ಪದ ಅಂತ ಹೇಳಿ ಗುರುತಿಸಲ್ಪಡ್ತದೆ. ಮತ್ತು ಅನ್ಯ ದೇಶೀಯ ಪದ, ಅನ್ಯ ಅಂತ ಹೇಳಿದರೆ ಬೇರೆ ಅಂತ ಹೇಳುವ ಅರ್ಥ ಇದೆ. ಹಾಗಾಗಿ ಬೇರೆ ಭಾಷೆಯಿಂದ ಅಥವಾ ಅನ್ಯ ಭಾಷೆಗಳಿಂದ ಬಂದು ಕನ್ನಡಕ್ಕೆ ಬಂದಿರುವಂತಹ ಅಥವಾ ಸೇರಿರುವಂತಹ ಪದ ಅದು ಅನ್ಯ ದೇಶೀಯ ಪದ. ಕೆಲವು ಪದಗಳು ಏನಾಗಿವೆ ಅಂತ ಹೇಳಿದರೆ ಮಕ್ಕಳೇ, ಅದು ಕನ್ನಡದ್ದೇ ಅಥವಾ ನಮ್ಮದ್ದೇ ಅಂತ ಹೇಳುವಂತಹ ಆ ಒಂದು ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿ ಬಂದು ಅದು ಕೂತುಕೊಂಡಿದೆ. ಅದನ್ನು ಯಾವ ರೀತಿಯಲ್ಲಿ ಕೂಡ ನಮಗೆ ಒಂದು ಪಟ್ಟಿ ಮಾಡಿ ಕೊಟ್ಟರೆ, ಈಗ ರೈತ ರಸ್ತೆ ಅಂತ ಹೇಳಿದರೆ ಅದು ನಮ್ಮದ ಅಥವಾ ಬೇರೆಯದ್ದ ಅಂತ ಹೇಳುವಂತಹ ಆ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುವಂಥದ್ದು ಸಹಜ ಮಕ್ಕಳೇ. ಹಾಗಾಗಿ ರಸ್ತೆ ಆಗಿರ್ಬೋದು ಅಥವಾ ಏನು ಡಾಮರು, ಇದೆಲ್ಲ ಡಾಮರು ಅಂತ ಹೇಳುವಾಗೆಲ್ಲ ಸಾಧಾರಣ ನಿಮಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ರೈತ, ಇದೆಲ್ಲವೂ ಕೂಡ ನಮ್ಮ ದೇಶೀಯ ಪದಗಳು ಅಲ್ಲ, ಅದು ಬೇರೆ ಭಾಷೆಯಿಂದ ನಮಗೆ ಎರವಲಾಗಿ ಬಂದಿರುವಂಥದ್ದು. ಅದರ ಬಗ್ಗೆ ನಾವು ಆಮೇಲೆ ನೋಡಿಕೊಳ್ಳೋ ಮಕ್ಕಳೇ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಿಕೊಳ್ಳಬೇಕಾದದ್ದು ಬೇರೆ ಭಾಷೆಯಿಂದ, ಯಾವ ಭಾಷೆಯಿಂದ ನಮಗೆ ಪದಗಳು ಬಂದಿವೆಯೋ, ಕನ್ನಡಕ್ಕೆ ಸೇರಿಕೊಂಡಿವೆಯೋ, ಬಂದು ಅದು ನಮ್ಮದೇ ಅಂತ ಹೇಳುವಂಥ ರೀತಿಯಲ್ಲಿ ಸೇರಿಕೊಂಡಿವೆಯೋ ಅವು ಅನ್ಯ ದೇಶೀಯ ಪದಗಳು, ಮತ್ತು ಅದೇ ರೀತಿಯಲ್ಲಿ ನಮ್ಮದೇ ಭಾಷೆಯಲ್ಲಿ ಇರುವಂತಹ ಪದಗಳು ಅದು ದೇಶೀಯ ಪದಗಳು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಅದನ್ನೇ ಹೇಳಿದ್ದೇನೆ ನಾನು, ಕನ್ನಡದ್ದೇ ಮೂಲ ಪದ ದೇಶೀಯ ಪದ. ಅರ್ಥ ಆಯ್ತಲ್ಲ? ಕನ್ನಡದ್ದೇ ಅದು, ಅದು ಇಂಗ್ಲೀಷಿನಿಂದ ಬಂದದ್ದಲ್ಲ, ಪೋರ್ಚುಗೀಸರಿಂದ ಬಂದದ್ದಲ್ಲ, ಡಚ್ಚರಿಂದ ಬಂದದ್ದಲ್ಲ, ಉರ್ದು ಭಾಷೆಯಿಂದ ಬಂದದ್ದಲ್ಲ, ಯಾವುದರಿಂದ ಕೂಡ ಬಂದದ್ದು ಅಲ್ಲ, ನಮ್ಮದೇ ಮೂಲ ಪದ ಅದು. ಮತ್ತೆ ಬೇರೆ ಭಾಷೆಯಿಂದ ಬಂದಿರುವ ಪದಗಳು ಅನ್ಯ ದೇಶೀಯ ಪದಗಳು ಅಂತ ಹೇಳಿದರೆ ಅದು ಈಗ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸಿಕೊಳ್ತೇನೆ. ಹಾಗಾಗಿ ಈಗ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ನಾವು ನೋಡಿಕೊಳ್ಬೇಕಾಗಿದೆ. ಹಾಗಾಗಿ ಮುಖ್ಯವಾಗಿ ನೀವು ಗಮನಿಸಿಕೊಳ್ಬೇಕಾದಂಥ ವಿಚಾರ ಅಂತ ಹೇಳಿದರೆ, ಇಲ್ಲಿ ದೇಶೀಯ ಪದಗಳು ಯಾವುದು, ಅನ್ಯ ದೇಶೀಯ ಪದಗಳು ಯಾವುದು, ಅದನ್ನು ಒಂದು ಪಟ್ಟಿ ಮಾಡಿಕೊಟ್ರೆ ನಿಮಗೆ ಅದನ್ನು ಗುರುತಿಸಿಕೊಳ್ಬಹುದಾ, ಅಥವಾ ನಿಮಗೆ ಅದು ನಮ್ಮದೇ ಪದ ಅಲ್ವಾ, ನಾವು ಸಾಧಾರಣವಾಗಿ ಅದನ್ನೇ ಬಳಸಿಕೊಳ್ತಾ ಇರುವಂಥದ್ದಲ್ಲ, ಬಸ್ಸು ಬಂತು, ಅದೇ ರೀತಿಯಲ್ಲಿ ಪ್ಲೇಟ್ ಅಥವಾ ಚಮಚ ಅಥವಾ ಈ ರೀತಿಯ ಆ ಪದಗಳೆಲ್ಲ ನಮ್ಮದೇ ಭಾಷೆಯ ಕನ್ನಡದ್ದ ಅಲ್ವಾ, ಹೌದಾ ಅಂತ ಹೇಳಿಕೊಂಡು ನಿಮಗೆ ಒಂದು ರೀತಿಯಲ್ಲಿ ಸಂಶಯ ಬರ್ಬೋದು ಮಕ್ಕಳೇ. ಹಾಗಾಗಿ ಯಾವುದಾಗಿರ್ಬೋದು ಅಂತ ಹೇಳುವಂತಹ ಆ ಒಂದು ಸಂಶಯ ನಿಮ್ಮಲ್ಲಿ ಬರುವಂಥದ್ದು ಸಹಜ. ಹಾಗಾಗಿ ಇಲ್ಲಿ ಈ ನಮ್ಮ ಶಿಲುಬೆ ಏರಿದ್ದಾನೆ ಅಂತ ಹೇಳುವಂತಹ ಕವನದಲ್ಲಿ ನೀವು ಹಾಗಿದ್ರೆ ನಿಮ್ಮ ಪಠ್ಯಪುಸ್ತಕಗಳನ್ನು ತೆಗೆದು ಅದರಲ್ಲಿ ಇರುವಂತಹ ಅನ್ಯ ದೇಶೀಯ ಪದಗಳ ಬಗ್ಗೆ ಪಟ್ಟಿ ಮಾಡುವುದಕ್ಕೆ ಪ್ರಯತ್ನ ಪಡಬೇಕು. ಈಗ ಒಂದನೇ ಭಾಗವನ್ನು ನೋಡಿಕೊಂಡ್ರೆ, ಅಲ್ಲಿ ಮೊದಲನೇ ಗೆರೆಯನ್ನು ನೋಡಿಕೊಂಡ್ರೆ ಕ್ರಿಸ್ಮಸ್, ಕೇಕು, ಪ್ಲಾಸ್ಟಿಕ್, ಅದೇ ರೀತಿಯಲ್ಲಿ ಸ್ಕರ್ಟ್, ಈ ರೀತಿಯಲ್ಲಿ ಮೋಮ್ಬತ್ತಿ, ಈ ರೀತಿಯಲ್ಲಿ ಇದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಹೋಗಬೇಕಾಗ್ತದೆ ಮಕ್ಕಳೇ. ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಗಮನಿಸಿಕೊಳ್ಬೇಕಾದದ್ದು ಕನ್ನಡದ ಮೂಲ ಪದಗಳನ್ನು ಗುರುತಿಸುವಂಥದ್ದು ಯಾವ ರೀತಿಯಲ್ಲಿ, ಅದನ್ನು ಗುರುತಿಸಿಕೊಳ್ಬೇಕಿದ್ರೆ ಅದು ಯಾವ ರೀತಿಯಲ್ಲಿ ಅದು ಕನ್ನಡದ್ದು ಅಂತ ಹೇಳಿಕೊಂಡು ನಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ದೇಶೀಯ ಶಬ್ದಗಳನ್ನು ಯಾವ ರೀತಿಯಲ್ಲಿ ಗುರುತಿಸಿಕೊಳ್ಬಹುದು ಅಂತ ಹೇಳಿದ್ದಾರೆ. ದೇಶೀಯ ಮತ್ತು ಅನ್ಯ ದೇಶೀಯಗಳನ್ನು ಗುರುತಿಸಿಕೊಳ್ಳುವಂತಹ ಆ ವಿಧಾನವನ್ನು ಇಲ್ಲಿ ಹೇಳಿದ್ದಾರೆ. ದೇಶೀಯ ಅಥವಾ ಅಚ್ಚಗನ್ನಡದ ಶಬ್ದಗಳಲ್ಲಿ ಕೆಲವು ವಿಶೇಷ ಲಕ್ಷಣಗಳು ಇರ್ತದೆ ಮಕ್ಕಳೇ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ನಾವು ಅದನ್ನು ನಮ್ಮ ಕನ್ನಡದ
ಅಥವಾ ಅದು ಇಂಗ್ಲಿಶಿನ ಪ್ರಭಾವದಿಂದ ಬಂದಿರುವಂಥದ್ದ, ಗ್ರೀಕಿನ ಪ್ರಭಾವದಿಂದ ಬಂದಿರುವಂಥದ್ದ, ಅಥವಾ ಆ ಭಾಷೆಯಿಂದ ಬಂದಿರುವಂಥದ್ದ ಅಂತ ಹೇಳಿಕೊಂಡು ನಾವು ಯಾವ ರೀತಿಯಲ್ಲಿ ಅದನ್ನು ಗುರುತಿಸಿಕೊಳ್ಬಹುದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ದೇಶೀಯ ಮತ್ತು ಅಚ್ಚಗನ್ನಡದ ಶಬ್ದಗಳಲ್ಲಿ ಕೆಲವು ವಿಶೇಷತೆಗಳು ಇರ್ತದೆ ಮಕ್ಕಳೇ. ನಮ್ಮದೇ ಭಾಷೆಯ ಪದಗಳು ಯಾವುದಿದೆಯೋ ಅದರಲ್ಲಿ ಕೆಲವು ವಿಶೇಷತೆಗಳು ಇರ್ತದಂತೆ. ಅದನ್ನು ಯಾವುದು ಅಂತ ಹೇಳಿಕೊಂಡು ನಾನು ಇಲ್ಲಿ ಬೇಕಿದ್ರೆ ಪಟ್ಟಿ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ ಮಕ್ಕಳೇ, ಆಯ್ತಾ? ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಿಕೊಳ್ಬೇಕಾದದ್ದು ಅವುಗಳನ್ನು ಅರಿತುಕೊಂಡ್ರೆ ಅಥವಾ ಇದೇ ರೀತಿಯ ವಿಚಾರಗಳನ್ನು ಅರಿತುಕೊಂಡ್ರೆ ನಮಗೆ ಮುಖ್ಯವಾಗಿ ಅದು ದೇಶೀಯ ಶಬ್ದವೋ ಅನ್ಯ ದೇಶೀಯ ಶಬ್ದವೋ ಅಂತ ಹೇಳಿಕೊಂಡು ನಮಗೆ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ನಿಮ್ಮ ಪಲ್ಲವ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಒಂದು ಧಾತು, ಎರಡು ದಿಗ್ವಾಚಕ, ಮೂರು ಕಾಲವಾಚಕ, ನಾಲ್ಕು ನಾಮವಾಚಕ, ಐದು ಸಂಖ್ಯಾವಾಚಕ, ಆರು ಸರ್ವನಾಮ, ಏಳು ಭಾವವಾಚಕ. ಎಂಟನೆಯದಾಗಿ ಗುಣವಾಚಕ. ಇವುಗಳನ್ನು ಗಮನಿಸಿಕೊಂಡ್ರೆ ಮಕ್ಕಳೇ ಧಾತು ಆಗಿರ್ಬೋದು, ದಿಗ್ವಾಚಕ ಆಗಿರ್ಬೋದು, ಕಾಲವಾಚಕ, ಇದನ್ನೆಲ್ಲ ನೀವು ನೋಡಿಕೊಂಡಿರ್ಬೋದು ಈ ಹಿಂದಿನ ತರಗತಿಯಲ್ಲಿ, ಅಥವಾ ಬೇರೆ ಪದ್ಯಗಳನ್ನು ಗದ್ಯಗಳನ್ನು ಮಾಡುವಾಗ ಇದರ ಬಗ್ಗೆ ವಿವರಣೆಯನ್ನು ಕೇಳಿಕೊಂಡಿರ್ಬೋದು. ಇಲ್ಲ ಅಂತ ಹೇಳಿದರೆ ನಾವು ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ನೋಡಿಕೊಳ್ಳುವ. ಹಾಗಾಗಿ ಕ್ರಿಯಾಪದದ ಮೂಲರೂಪ ಏನಿದೆಯೋ, ಧಾತು ಅಂತ ಹೇಳುವಂಥದ್ದು ತಿನ್ನುವನು, ತಿನ್ನು ಅಂತ ಹೇಳುವಂಥದ್ದು ಧಾತು, ನೋಡುವನು, ನೋಡು ಅಂತ ಹೇಳುವಂಥದ್ದು ಧಾತು, ಅದನ್ನೇ ಹೇಳ್ತಾ ಇದ್ದಾರೆ. ದಿಕ್ಕನ್ನು ಸೂಚಿಸುವಂತಹ ಮೂಡಣ, ಪಡುವಣ, ಅದು ದಿಕ್ವಾಚಕಗಳು. ಕಾಲವಾಚಕ, ಅದೇ ರೀತಿಯಲ್ಲಿ ನಾಮವಾಚಕ, ಸಂಖ್ಯಾವಾಚಕ, ಸರ್ವನಾಮ, ಮತ್ತು ಭಾವವಾಚಕ, ಮತ್ತು ಗುಣವಾಚಕ. ಇವುಗಳನ್ನು ಗಮನಿಸಿಕೊಂಡ್ರೆ ಅದು ನಮ್ಮ ಕನ್ನಡದ್ದು ಅಲ್ಲೋ ಅಂತ ಹೇಳುವಂತಹ, ಹೌದು ಅಲ್ಲೋ ಅಂತ ಹೇಳುವಂತಹ ಆ ವಿಚಾರ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಈ ಎಂಟು ವಿಧಾನಗಳನ್ನು ಅಥವಾ ಈ ರೀತಿಯಲ್ಲಿ ನಾವು ನೋಡಿಕೊಂಡು ಹೋದರೆ ನಮಗೆ ಆ ಒಂದು ಆ ದೇಶೀಯ ಶಬ್ದಗಳು ಯಾವುದು ಅಂತ ಹೇಳುವಂತಹ ಆ ವಿಚಾರ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ದೇಶೀಯ ಶಬ್ದಗಳನ್ನು ಯಾವ ರೀತಿಯಲ್ಲಿ ಗುರುತಿಸಿಕೊಳ್ಬಹುದು ಅಂತ ಹೇಳುವಂತಹ ಆ ವಿಚಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡಿಕೊಳ್ಳುವ ಮಕ್ಕಳೇ. ಅದುವರೆಗೆ ಇಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ, ಅದನ್ನು ಬರೆದಿಟ್ಟುಕೊಳ್ಳಿ, ಆಮೇಲೆ ಮುಂದಿನ ತರಗತಿಗಳಿಗೆ ಅದು ಬೇಕಾಗ್ತದೆ. ಹಾಗಾಗಿ ಅದನ್ನು ದೇಶೀಯ ಶಬ್ದಗಳನ್ನು ಗುರುತಿಸಿಕೊಳ್ಳುವಂಥ ವಿಧಾನವನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಇದುವರೆಗೆ ಓದಿದ್ದನ್ನೆಲ್ಲವನ್ನು ಕೂಡ ಮತ್ತೆ ಜ್ಞಾಪಿಸಿಕೊಳ್ಳಿ, ದೇಶೀಯ ಮತ್ತು ಅನ್ಯ ದೇಶೀಯ ಶಬ್ದಗಳನ್ನು ಗುರುತಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೇನೆ.